ಸ್ನೇಹಿತರೆ ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಪ್ರಯಾಣ ಉಡುಪಿ ಹತ್ರ ಇರ್ತಕ್ಕಂಥ ಸೆಂಟ್ ಮೇರ್ಸ್ ಐಲ್ಯಾಂಡಿಗೆ. ಇದು ನಿಮಗೆ ಮಂಗಳೂರಿಂದ ಬಂದು ಅರೌಂಡ್ ಒಂದು 65 ಕಿಲೋಮೀಟರ್ ದೂರ ಆಗುತ್ತೆ. ಉಡುಪಿಯಿಂದ ಮಲ್ಪೆ ಹೋಗ್ತಿರಲ್ಲ ಅಲ್ಲಿ ಬರುತ್ತೆ ನಿಮಗೆ. ಅದು ಅಡಲ್ಟ್ಸ್ಗೆ ಬಂದು 250 ರೂಪಾಯಿ ಪರ್ ಡೇ ಹೆಡ್ ಟಿಕೆಟು, ಹಾಗೆ ಮಕ್ಕಳುಗಳಿಗೆ 150 ರೂಪಾಯಿ. ಬನ್ನಿ ಹೋಗಿ ನೋಡ್ಕೊಂಬೋಣ ನಮ್ಮ ಉಡುಪಿಯ ಸೆಂಟ್ ಮೇರ್ಸ್ ಐಲ್ಯಾಂಡ್ನ. ಸ್ನೇಹಿತರೆ, ಫೈನಲಿ ಮಲ್ಪೆ ಬೀಚಿಗೆ ಬಂದಿದ್ದೇವೆ. ಈಗ ಸಾಧಾರಣ 1 ಗಂಟೆ ಬೇಕಾಯ್ತು ನನಗೆ, 65 ಕಿಲೋಮೀಟರ್ ಟೋಟಲ್ ಜರ್ನಿ 1 ಗಂಟೆ ಬೇಕಾಯಿತು. ಎಲ್ಲೂ ಗಾಡಿನ ಸ್ಟಾಪ್ ಮಾಡಲಿಲ್ಲ, 80-100 ಕಿಲೋಮೀಟರಲ್ಲಿ ನುಗ್ಗಿದೆ ಗಾಡಿ. ಸೊ 1 ಅವರ್ ಬರ್ಬೋದು ನೀವು, ಕಾರ್ ಆದರೆ 3/4 ಗಂಟೆಯಿಂದ ಇಟ್ಕೊಂಬೋದು ನೀವು. ನೋಡ್ತಿದ್ದಲ್ಲ ರಶ್ ಹೇಗಿದೆ ಅಂತೇಳಿ. ಇವತ್ತು ಹಬ್ಬದ ಪ್ರಯುಕ್ತವಾಗಿ ತುಂಬ ಅಂದರೆ ತುಂಬ ರಶ್ ಇದೆ ನೋಡಿ. ಇಲ್ಲಿ ಯಾವ್ಯಾವ ಟೈಮಲ್ಲಿ ಓಪನ್ ಆಗಿರುತ್ತೆ ಅಂತ ಹೇಳಿ ಬನ್ನಿ ನೋಡ್ತಾ ಹೋಗೋಣ. ಇನ್ನು ನೋಡ್ಬೋದು ಹೇಗಿದೆ ಅಂತ ಹೇಳಿ. ನಾನು ಆಲ್ರೆಡಿ ಒಂದ್ಸತಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಬರೀ ಮಲ್ಪೆ ಬೀಚಿನ ಬಗ್ಗೆನೇ. ಇವತ್ತು ಬೋಟಲ್ಲಿ ಹೋಗೋಣ ಅಂತ ಬಂದಿದ್ದೀವಿ, ನೋಡೋಣ ಏನೇನು ಆಗುತ್ತೆ ಅಂತೇಳಿ. ಪುಟ ಸಮುದ್ರ ರಾಜ ನೋಡ್ತಾ ಇದ್ದೀರಲ್ಲ, ಎಷ್ಟು ಚಂದ ಉಂಟಲ್ಲ ಸ್ನೇಹಿತರೆ. ನೋಡ್ಬೋದಲ್ಲಿ ರಶ್ ಹೇಗಿದೆ ಅಂತ ಹೇಳಿ, ತುಂಬಿ ತುಳುಕ್ತಾ ಇದೆ. ರಜೆ ಪ್ರಯುಕ್ತ ಸೂಪರ್ ರಶ್ ಇದೆ ಇಲ್ಲಿ ನೋಡಿ. ಅಲ್ಲಿ ಕಾಣ್ತಿದ್ದೀರ ದೂರದ ಐಲ್ಯಾಂಡು, ಅಲ್ಲಿಗೆ ಹೋಗೋದು ನಾವು. ಸೆಂಟ್ ಮೇರಿಸ್ ಐಲ್ಯಾಂಡ್ ಉಡುಪಿ ಮಲ್ಪೆ ನೋಡ್ಬೋದು. ದೊಡ್ಡವರಿಗೆ 300, ಮಕ್ಕಳಿಗೆ 150 ರೂಪಾಯಿ ಇದೆ ಟಿಕೆಟ್. ನೋಡ್ಬೋದು ಈಗ ಬೋಟಲ್ ಕುತ್ಕೊಂಡಿದ್ದೀವಿ, ಲೈಫ್ ಜಾಕೆಟ್ ಕೊಡ್ತಾರೆ ಮಕ್ಕಳು, ಸುತ್ತ ಲೈಫ್ ಜಾಕೆಟ್ನ ಕೊಡ್ತಾರೆ. ಸಿಂಧಿ ನೋಡಿ ಇಲ್ಲಿ, ಹಾಂ. ಸೊ ಸ್ವಲ್ಪ ಹೊತ್ತಲ್ಲೇ ಬೋಟ್ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೊರಡುತ್ತೆ. ಮೊದಲೇ ಹೇಳ್ದಂಗೆ ನಾನು 300 ರೂಪಾಯಿ ಅಡಲ್ಟಿ ಟಿಕೆಟು, ಮತ್ತು 3 ರಿಂದ 10 ವರ್ಷ ಒಳಪಟ್ಟ ಮಕ್ಕಳುಗಳಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. 0-3 ಇಯರ್ಸ್ ಅವ್ರಿಗೆ ಫ್ರೀ ಇರುತ್ತೆ. ಬೋಟಲ್ಲಿ ಅರ್ಧ ದಾರಿ ತನಕ ಕರ್ಕೊಂಬರ್ತಾರೆ, ಆಮೇಲೆ ಒಂದು ಸಣ್ಣ ಬೋಟ್ ಬಂದು ಎಲ್ಲರನ್ನು ಈ ಬೋಟಿ ತುಂಬ್ಕೊಳ್ತಾರೆ, ಸಣ್ಣ ಬೋಟಿ ತುಂಬಿಸ್ಕೊಳ್ತಾರೆ. ಅಲ್ಲಿಂದ ಮತ್ತೆ ಮುಂದೋಗ್ತೀವಿ ನಾವು. ನೋಡ್ತಾ ಇದ್ದೀರಲ್ಲ ದೊಡ್ಡ ಬೋಟ್ ಅಲ್ಲ ಮಗ, ಟರ್ನ್ ಆಗಲ್ಲ. ಸ್ನೇಹಿತರೆ, ಈಗ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದಿದ್ದೇವೆ. ನೋಡ್ಬೋದು ನೀವು ಜನಗಳೆಲ್ಲ ಇಳಿತಾ ಇದ್ದಾರೆ, ಮತ್ತು ಹತ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ, ನೋಡ್ಬೋದು ಹೇಗಿದೆ ಅಂತೇಳಿ ಸೆಂಟ್ ಮೇರಿಸ್ ಐಲ್ಯಾಂಡ್. ಊಟ ಆಣಿ ಕಾಡು ಆಹಾ ನೋಡಿದ್ರಲ್ಲಿ ಹೇಗೆ ಕಾಣ್ತಾ ಇದೆ ಅಂತೇಳಿ ಸ್ನೇಹಿತರೆ. ಸೆಂಟ್ ಮೇರಿಸ್ ಐಲ್ಯಾಂಡ್ ಮಲ್ಪೆ ಬೀಚ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ, ಜನಗಳು ಸಮುದ್ರ ನೀರಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಸ್ನೇಹಿತರೆ, ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡಿದಿರಲ್ಲ ಹೇಗಿತ್ತು ಅಂತೇಳಿ. ನನ್ನ ಮಗಳಂತೂ ಬಿದ್ದು ಹೊರಲಾಡಿ ನೀರಲ್ಲಿ ತುಂಬಾ ಖುಷಿಪಟ್ಲು. ಸೊ ಮಕ್ಕಳನ್ನ ಕರ್ಕೊಂಬಂದರೆ ಅಥವಾ ನೀವೇನಾದರೂ ಸಮುದ್ರದಲ್ಲಿ ಸ್ನಾನ ಮಾಡ್ತೀರಾ ಅಂತ ಇದ್ದರೆ ದಯವಿಟ್ಟು ಬರ್ತಾ ನೀವು ಒಂದು ಟವೆಲ್ಲು ಎಕ್ಸ್ಟ್ರಾ ಕ್ಲಾಸ್ನ ತೊಗೊಂಬರೋದನ್ನು ಮರಿಬೇಡಿ. ನೀರು ತುಂಬಾ ಕ್ಲಿಯರಾಗಿದೆ, ತುಂಬ ಚೆನ್ನಾಗುಂಟು ನೀರು. ಅಂಥ ಆಳನೂ ಇಲ್ಲ, ದೊಡ್ಡ ದೊಡ್ಡ ಅಲೆಗಳು ಸತ ಬರೋದಿಲ್ಲ ಇಲ್ಲಿ. ಸೊ ನೋಡ್ಬೋದು ನೀವು ಎಷ್ಟು ಜನ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತೇಳಿ. ಸೊ ಹಾಗಾಗಿ ನೀವೇನಾದ್ರು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಬರೋಂಥ ಪ್ಲ್ಯಾನ್ ಮಾಡಿದರೆ ಬರ್ತಾ ನೀವು ಎಕ್ಸ್ಟ್ರಾ ಒಂದು ಕ್ಲಾತ್ನ ತೊಗೊಂಬನ್ನಿ, ಡ್ರೆಸ್ನ ತೊಗೊಂಬನ್ನಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಬಿಸಿಲು ಸತ ತುಂಬಾ ಇರುತ್ತಿಲ್ಲಿ. ಸೊ ಆದರೆ ತಲೆಗೊಂದು ಟೋಪಿ
ಹಾಗೇ ಕೈಯಲ್ಲೊಂದು ಕೊಡೆ ಇದ್ದರೆ ಒಳ್ಳೆಯದು, ಬಿಸಿಲನ್ನು ಅವಾಯ್ಡ್ ಮಾಡ್ಬೋದು. ನೋಡಿದ್ರೆ ಹೇಗಿದೆ ಬಿಸಿಲು ಅಂತೇಳಿ, ರಣರಣ ಬಿಸಿಲು. ಸ್ನೇಹಿತರು, ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೇನೆ ನಾನು, ಇಲ್ಲಿ ನಿಮಗೆ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ, ಕುಡಿಯೋದಕ್ಕೆ ನೀರು ಸಿಗತ್ತೆ. ಕೋಲ್ಡ್ ಡ್ರಿಂಕ್ ಇದೇ ಇತ್ತು ಅಂತ ಹೇಳ್ದೆ, ಈಗ ಖಾಲಿ ಆಗಿದೆ ಅಂತ ಹೇಳ್ದೆ. ಸೊ 1 ಲೀಟ್ರ್ ನೀರಿಗೆ ಇಲ್ಲಿ 30 ರೂಪಾಯಿ ಥರ ಮಾಡ್ತಾರೆ. ಬೆಟರ್ ನೀವೇನಾದ್ರು ತಿನ್ನಬೇಕು ಅಂತೆಲ್ಲ ಅನಿಸಿದರೆ, ಯಾಕಂದರೆ ಸುಸ್ತು ತುಂಬಾ ಆಗುತ್ತೆ, ಬಿಸಿಲಲ್ಲೆಲ್ಲ ಆಟ ಆಡ್ತಿರಲ್ಲ, ಸುಸ್ತಾಗತ್ತೆ. ಸೊ ಬೆಟರ್ ನೀರು ಮತ್ತು ತಿನ್ನೋಕ್ಕೆ ಏನಾದ್ರು ಸ್ನ್ಯಾಕ್ಸ್ ತೊಗೊಂಬಂದ್ರೆ ಒಳ್ಳೆಯದು ಸ್ನೇಹಿತರೆ, ಇಲ್ಲಿ ಸಿಗೋದಿಲ್ಲ ಅದು. ವೆಲ್ಕಮ್ ಟು ಸೆಂಟ್ ಮೇರ್ಸ್ ಐಲ್ಯಾಂಡ್ ಮಲ್ಪೆ ಉಡುಪಿ. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ ಹೇಗಿದೆ ಅಂತೇಳಿ. ಸ್ನೇಹಿತರೆ, ಉಡುಪಿನ 3 ಮುಕ್ಕಾಲಿಗೆ ಬಿಟ್ಟೆ, ಅಲ್ಲೇ ಉಡುಪಿಲೇ ಒಂದು ಕಡೆ ಊಟ ಮಾಡಿ 3 ಮುಕ್ಕಾಲಿಗೆ ಬಿಟ್ಟವರು 4:45ಕ್ಕೆ ಮಂಗಳೂರಿಗೆ ಬಂದಾಗಿತ್ತು. 65 ಕಿಲೋಮೀಟ್ರನ್ನ 47 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಆನೇನ್ ಅವರೇಜ್ ಗಾಡಿ, 80 ಮೇಲೇ ಇತ್ತು ಗಾಡಿ, ಅದು ತುಂಬ ಚೆನ್ನಾಗಿ ಓಡ್ತು ಗಾಡಿ. ಸೊ ಯಾವಾಗಲೂ ಹೇಳ್ದಂಗೆ ನನ್ನ ಈ ಪುಟ್ಟ ವೀಡಿಯೋ ಎಲ್ಲ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು.